ಯಾವುದು ಬದಲಾವಣೆ ಆಗುದಿಲ್ಲ. ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಅವರು ಅವರೇ 23ರವರೆಗೆ ಅವರೇ ಮುಖ್ಯಮಂತ್ರಿ ಮುಂದುವರಿತಿದ್ದಾರೆ, ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಅದರಿಂದ ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಗಳ ಪರಮಾಧಿಕಾರಿ ಇರುವುದರಿಂದ ಯಾವ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸಿಎಂ ಡೆಲ್ಲಿ ಹೋಗಿರುವಂಥದ್ದು ನಾಳೆ ರಾಷ್ಟ್ರಪತಿಯವರು ಒಂದು ನಾಮಿನೇಷನ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಅಧ್ಯಕ್ಷರನ್ನು ಕರೆಸಿದ್ದಾರೆ, ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, ಅವರು ಈಗಾಗಲೇ ಅದು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ಅದನ್ನು ಸಲ್ಲಿಸಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಅದರ ಮೇಲೆ ಅಭ್ಯಾಸ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಪೋರ್ಟ್ಗಳನ್ನು ವರದಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿರುವ ಹಾಗೆ ಒಂದು 2 ಮಂತ್ಸಲ್ಲಿ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋಂಥ ಮತ್ತನ್ನು ಮುಖ್ಯಮಂತ್ರಿಗಳು ಗಡುವತ್ತಲ್ಲ, ಇನ್ನು 2 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಪ್ರೊಸೆಸ್ ಅನ್ನೋಂಥದ್ದನ್ನು ಜಯಪ್ರಕಾಶ್ ಹೆಗಡೆ ಅವರ ಹತ್ರ ಮಾಹಿತಿಯನ್ನು ತೆಗೆದುಕೊಂಡು ಇವರು ಘೋಷಣೆಯನ್ನು ಮಾಡಿದ್ದಾರೆ. ನಮಗೂ ವಿಶ್ವಾಸ ಇದೆ ಅವರು ಅದನ್ನು ನಿರ್ಧಾರಕ್ಕೆ ಬರ್ತಾರೆ. ನೋಡಿ, ಅವರು ಈಗಾಗಲೇ ಅದು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ಅದನ್ನು ಸಲ್ಲಿಸಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಅದರ ಮೇಲೆ ಅಭ್ಯಾಸ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಪೋರ್ಟ್ಗಳನ್ನು ವರದಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿರುವ ಹಾಗೆ ಒಂದು 2 ಮಂತ್ಸಲ್ಲಿ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋಂಥ ಮತ್ತನ್ನು ಮುಖ್ಯಮಂತ್ರಿಗಳು ಗಡುವತ್ತಲ್ಲ, ಇನ್ನು 2 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಪ್ರೊಸೆಸ್ ಅನ್ನೋಂಥದ್ದನ್ನು ಜಯಪ್ರಕಾಶ್ ಹೆಗಡೆ ಅವರ ಹತ್ರ ಮಾಹಿತಿಯನ್ನು ತೆಗೆದುಕೊಂಡು ಇವರು ಘೋಷಣೆಯನ್ನು ಮಾಡಿದ್ದಾರೆ. ನಮಗೂ ವಿಶ್ವಾಸ ಇದೆ ಅವರು ಅದನ್ನು ನಿರ್ಧಾರಕ್ಕೆ ಬರ್ತಾರೆ.